ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಡವಾಡಿ. ಇದು ಅಪರಾಧ ಜಗತ್ತಿನ ಫ್ಲಾಶ್ ಬ್ಯಾಕ್ ಸ್ಟೋರಿ. ಸಾಲ ಕೊಟ್ಟು ಸ್ನೇಹ ಕಳೆದುಕೊಳ್ಳಬೇಡಿ ಅಂತ ವ್ಯಾಪಾರಸ್ಥರು ಅಂಗಡಿಯ ಮುಂದೆ ಬೋರ್ಡ್ ಹಾಕಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಈ ಪ್ರಕರಣದಲ್ಲಿ ಅದು ಸಾಲ ಕೊಟ್ಟು ಪ್ರಾಣ ಕಳೆದುಕೊಳ್ಳಬೇಡಿ ಎನ್ನುವ ಪರಿಸ್ಥಿತಿ ತಂದೊದಗಿಸಿದೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಕೋಳಿ ಫಾರಂ ಉದ್ಯಮಿ ಪಾಂಡುರಂಗ ಪವಾರ್ ಕೊಲೆ ಇಡೀ ನಗರವನ್ನು ಬೆಚ್ಚಿಬೀಳಿಸಿತ್ತು. ಕೋಳಿ ಅಂಗಡಿಯ ಬೂಬ್ಕರ್ ಆಯಕನನ್ನು ಕೊಲೆ ಮಾಡಿ ಸಿಕ್ಕುಬಿದ್ದು ಜೈಲು ಸೇರಿದ್ದಾನೆ. ಅಷ್ಟಕ್ಕೂ ಪವಾರ್ ಮಾಡಿದ ತಪ್ಪೇನು ಅಂತ ಬರ್ಬರವಾಗಿ ಕೊಲೆಯಾಗುವ ಪರಿಸ್ಥಿತಿ ಬಂದೊದಗಿದ್ದೇಕೆ ಎಂಬೆಲ್ಲ ಪ್ರಶ್ನೆಗೆ ಉತ್ತರ ಸವಿಸ್ತಾರ ವರದಿ ಇದು. ಅಂದು ಹುಬ್ಬಳ್ಳಿಯ ಕಸಬಾ ಪೊಲೀಸ್ ಠಾಣೆಗೆ ಒಂದು ಕರೆ ಬಂದಿತ್ತು. ಕಬ್ಬೂರು ಬೈಪಾಸ್ ರಸ್ತೆಯ ಪಕ್ಕದ ಲೇಔಟಿನಲ್ಲಿ ಒಂದು ಹೆಣ ಬಿದ್ದಿದೆ ಅಂತ. ತಕ್ಷಣ ಪೊಲೀಸರು ಅಲ್ಲಿಗೆ ದೌಡಾಯಿಸಿ ಹೋಗುತ್ತಾರೆ. ಮೊದಲು ಅವರ ಕಣ್ಣಿಗೆ ಕಂಡದ್ದು ಜಾತ್ರೆಯಂತೆ ಸೇರಿದ್ದ ಜನ ಮತ್ತು ಹಸಿರು ಬಣ್ಣದ ಇಂಡಿಕಾ ಕಾರು. ಅದರ ಒಳಗೆ ಒಂದು ಶವವಿತ್ತು. ಪೊಲೀಸರು ಕಾರಿನ ಬಾಗಿಲು ತೆಗೆದು ಶವವನ್ನು ಹೊರಗೆ ತೆಗೆಸಿದ್ದರು. ಅದು ಪಕ್ಕಾ ಕೊಲೆ ಅಂತ ನೋಡಿದ ಯಾರು ಬೇಕಾದರೂ ಹೇಳುತ್ತಿದ್ದರು. ಯಾಕೆಂದರೆ ಸತ್ತವನ ಕೊರಳು ಭುಜ ಹೀಗೆ ಅಲ್ಲಲ್ಲಿ ಆತನನ್ನು ಕೊಚ್ಚಿದ ಗುರುತುಗಳಿದ್ದವು. ಬಟ್ಟೆಯೆಲ್ಲ ರಕ್ತಸಿಕ್ತವಾಗಿತ್ತು. ಕಾರಿನ ತುಂಬೆಲ್ಲ ರಕ್ತದ ಕೊಡಿಯೇ ಹರಿದು ನಿಂತಿತ್ತು. ಅದನ್ನೆಲ್ಲ ನೋಡಿದ ಜನ ಬೆಚ್ಚಿ ಬೆರಗಾಗಿದ್ದರು. ಕೊಲೆಯಾದ ವ್ಯಕ್ತಿ ಯಾರು ಅಂತ ಅಲ್ಲಿದ್ದವರ ಯಾರಿಗೂ ಗೊತ್ತಿರಲಿಲ್ಲ. ಕೊಲೆಯಾದವನು ಯಾರು, ಕೊಲೆ ಮಾಡಿದವರು ಯಾರು, ಅಸಲಿಗೆ ಕೊಲೆಯಾಗಿದ್ದೇಕೆ, ಕಾರಣವೇನು ಎಂಬೆಲ್ಲ ಪ್ರಶ್ನೆಗಳು ಎಲ್ಲರ ತಲೆಯಲ್ಲಿ ಹರಿದಾಡುತ್ತಿದ್ದವು. ಪೊಲೀಸರಿಗೂ ಅದೇ ಅನುಮಾನ ತಲೆ ಒಕ್ಕಿದ್ದವು. ಏಕೆಂದರೆ ಸತ್ತವನ ಪತ್ತೆಗೆ ಯಾವುದೇ ಸುಳಿವು ಸ್ಥಳದಲ್ಲಿ ದೊರಕಲಿಲ್ಲ. ಕೊನೆಗೆ ಪೊಲೀಸರು ಕಾರಿನ ನಂಬರ್ ತೆಗೆದುಕೊಂಡು ಯಾರ ಹೆಸರಿನಲ್ಲಿ ನೋಂದಣಿಯಾಗಿದೆ ಅಂತ ನೋಡಿದರು. ಆಗ ಮಾಲೀಕನ ಹೆಸರು ಗೊತ್ತಾಗಿತ್ತು. ಆತನ ಹೆಸರು ಪಾಂಡುರಂಗ ಪವಾರ್ ಎಂದು ತಿಳಿಯಿತು. ಮತ್ತು ಆತನ ವಿಳಾಸವೂ ಸಿಕ್ಕಿತು. ಅವರ ಮನೆಯವರಿಗೆ ವಿಷಯವನ್ನು ಮುಟ್ಟಿಸಲಾಯಿತು. ಪೊಲೀಸರು ಸ್ಥಳ ಪರಿಶೀಲನೆಯ ನಂತರ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಪವಾರ್ ಮನೆಗೆ ಹೋಗಿ ವಿಚಾರಣೆ ಮಾಡಿತು. ಅಸಲಿಗೆ ಪಾಂಡುರಂಗ ಪವಾರ್ ಹುಬ್ಬಳ್ಳಿಯ ಅಂಚಟಗೇರಿಯ ನಿವಾಸಿ. ಅನುರಾಧ ಎಂಬ ಮಡದಿ ಈತನಿಗಿದ್ದು ಮೂವರು ಮಕ್ಕಳಿದ್ದರು. ಎರಡು ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಸ್ವಂತಕ್ಕೆ ಮನೆ ಇತ್ತು, ಕೋಳಿ ಫಾರಂ ಇತ್ತು. ಚಿಕನ್ ಸೆಂಟರ್ಗಳಿಗೆ ಕೋಳಿಗಳನ್ನು ಸರಬರಾಜು ಮಾಡುತ್ತಿದ್ದರು. ವ್ಯವಹಾರದಲ್ಲಿ ಕೈ ತುಂಬ ಸಂಪಾದನೆ ಇತ್ತು. ಅದೊಂದು ಚಿಕ್ಕ ಚೊಕ್ಕದಾದ ಸಂಸಾರ. ಯಾವುದೇ ರೀತಿಯ ಸಮಸ್ಯೆಗಳು ಸಂಸಾರದಲ್ಲಿ ಇರಲಿಲ್ಲ. ಇಂತಿತ್ತ ಸಂಸಾರದಲ್ಲಿ 25ನೇ ತಾರೀಕು ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹೋದವನು ರಾತ್ರಿ 8 ಗಂಟೆಯ ಸಮಯದಲ್ಲಿ ಹೆಂಡತಿ ಅನುರಾಧಳಿಗೆ ಕರೆ ಮಾಡಿ ಮಕ್ಕಳಿಗೆ ಮನೆಗೆ ಏನಾದರೂ ತರಬೇಕಾ ಅಂತ ಕೇಳಿದ್ದ. ಆದರೆ ರಾತ್ರಿ 11 ಗಂಟೆಯಾದರೂ ಗಂಡ ಮನೆಗೆ ಬಾರದೆ ಹೋದಾಗ ಕಂಗಲಾಗಿದ್ದಳು. ಗಂಡನ ನಂಬರಿಗೆ ಸಾಕಷ್ಟು ಬಾರಿ ಫೋನ್ ಮಾಡಿದ್ದಳು. ಅದು ರಿಂಗ್ ಆಗುತ್ತಿತ್ತೆ ಹೊರತು ರಿಸೀವ್ ಮಾಡುತ್ತಿರಲಿಲ್ಲ. ಹೀಗಾಗಿ ಪರಿಚಯಸ್ಥರು ನೆಂಟರ ಮನೆಗೆಲ್ಲ ಫೋನ್ ಮಾಡಿ ವಿಚಾರಿಸಿದ್ದಾರೆ. ಆದರೆ ಎಲ್ಲಿಯೂ ಗಂಡನ ಸುಳಿವು ಮಾತ್ರ ಸಿಗಲಿಲ್ಲ. ಭಯದಲ್ಲಿ ಮಕ್ಕಳೊಂದಿಗೆ ರಾತ್ರಿ ಕಳೆದು ಮಾರನೇ ದಿನ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕು ಅಂತ ನಿರ್ಧರಿಸಿದಳು. ಅಷ್ಟರಲ್ಲಿ ಅವಳ ಮನೆಯ ಬಾಗಿಲಿಗೆ ಪೊಲೀಸರು ಬಂದು ನಿಂತಿದ್ದರು. ಮನೆಗೆ ಬಂದ ಪೊಲೀಸರನ್ನು ನೋಡಿ ಅನುರಾಧ ಎದೆ ದಸಕ್ಕೆಂದಿತ್ತು. ಏನೋ ಅನಾಹುತವಾಗಿದೆ ಎಂಬುದು ಅರಿವಿಗೆ ಬಂತು. ಆಕೆ ಬಾಯಿ ಬಿಟ್ಟು ಏನಾಯಿತು ಅಂತ ಆಕೆ ಕೇಳುವ ಮೊದಲೇ ಪೊಲೀಸರು ಪಾಂಡುರಂಗ ಪವಾರ್ ನಿಮ್ಮ ಪತಿನಾ ಅಂತ ಕೇಳಿದ್ರು. ನಿನ್ನೆ ರಾತ್ರಿ ಕೊಲೆಯಾಗಿದ್ದಾರೆ ಅಂತ ಹೇಳಿದ್ದರು. ಆಕೆ ಬೋರಲು ಬಿದ್ದು ಒಳತೊಡಗಿದಾಗ ಸಮಾಧಾನ ಪಡಿಸಿ ನಿಮಗೆ ಯಾರ ಮೇಲಾದರೂ ಅನುಮಾನವಿದೆಯಾ ಅಂತ, ಕುಟುಂಬ ಕಲಹ ಆಸ್ತಿ ವಿಚಾರ ಯಾವುದಾದರೂ ಗಲಾಟೆಗಳಾಗಿದ್ದವ ಅಥವಾ ಸಾಲವೇನಾದರೂ ಮಾಡಿದ್ರ ನಿಮ್ಮ ಯಜಮಾನರು ಅಂತೆಲ್ಲ ಪ್ರಶ್ನೆಯ ಸುರಿಮಳೆಗೈದರು. ಅಂದಳೆ ಹೊರತು ಯಾರ ಮೇಲೂ ಅನುಮಾನ ವ್ಯಕ್ತಪಡಿಸಲಿಲ್ಲ ಆಕೆ. ಪೋಸ್ಟ್ಮಾರ್ಟಮ್ ನಂತರ ಪವಾರ್ ಶವ ಆತನ ಮನೆಯವರಿಗೆ ಒಪ್ಪಿಸಿ ತನಿಖೆಯನ್ನು ಚುರುಕುಗೊಳಿಸಿದರು. ಪೊಲೀಸರು ಸಾಕಷ್ಟು ಜನರನ್ನು ವಿಚಾರಣೆ ಮಾಡಿದರು. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಎಲ್ಲರೂ ಪವಾರ್ ಒಳ್ಳೆಯ ಮನುಷ್ಯ, ಸಂಭಾವಿತ ಅಂತಲೇ ಹೇಳುತ್ತಿದ್ದರು. ಆದರೆ ಅಷ್ಟು ಬರ್ಬರವಾಗಿ ಕೊಲೆಯಾದವನಿಗೆ ಅದ್ಯಾವ ವೈರಿಗಳಿದ್ದರು ಎಂಬುದಕ್ಕೆ ಒಂದೇ ಒಂದು ಸಣ್ಣ ಸುಳಿವು ಸಿಗಲಿಲ್ಲ. ಕಡೆಯದಾಗಿ ಪೊಲೀಸರು ಪವಾರ್ನ ಮೊಬೈಲ್ ಕಾಲ್ ಡೀಟೇಲ್ಸ್ ತೆಗೆಸಿದರು. ಪಾಂಡುರಂಗ ಪವಾರ್ನ ಕಾಲ್ ಡೀಟೇಲ್ಸ್ನಲ್ಲಿ ಆತ ರಾತ್ರಿ 8 ಗಂಟೆ ಸಮಯಕ್ಕೆ ಮನೆಗೆ ಕರೆ ಮಾಡಿ ಮಡದಿಯ ಜೊತೆ 4 ನಿಮಿಷ ಮಾತನಾಡಿರುವುದು ತಿಳಿಯುತ್ತದೆ. ನಂತರ ಪವಾರ್ ನಂಬರ್ಗೆ ಬೇರೊಂದು ನಂಬರ್ನಿಂದ ಕರೆ ಬಂದಿರುವುದು ಗೊತ್ತಾಗುತ್ತದೆ. ಅದಾದ ನಂತರ ಪವಾರ್ ಮೊಬೈಲ್ನಿಂದ ಯಾವುದೇ ಕರೆ ಮಾಡಿಲ್ಲ. ಅಲ್ಲದೆ ಬಂದ ಯಾವ ಕರೆಯನ್ನು ರಿಸೀವ್ ಮಾಡಿಲ್ಲ ಎಂಬುದು ಗೊತ್ತಾಗುತ್ತದೆ.
ಹೀಗಾಗಿ ಕಡೆಯದಾಗಿ ಪವಾರ್ ರಿಸೀವ್ ಮಾಡಿದ ಕರೆ ಯಾರದ್ದು ಅಂತ ನೋಡಿದಾಗ ಅದು ಅದೇ ಹುಬ್ಬಳ್ಳಿಯ ಅಂಚಟಗೇರಿ ಚಿಕನ್ ಸೆಂಟರ್ ಇಟ್ಟುಕೊಂಡಿದ್ದ ಅಬೂಬ್ಕರ್ ಎಂಬುವನದ್ದು ಅಂತ ಗೊತ್ತಾಗುತ್ತದೆ. ಆತನನ್ನು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಮಾಡಲಾಗುತ್ತದೆ. ಆಗ ಆತ ಪವಾರ್ ಮತ್ತು ನನ್ನ ತಂದೆ ಸ್ನೇಹಿತರು, ನಾನು ಅವರ ಫಾರಂನಿಂದಲೇ ಕೋಳಿಗಳನ್ನು ಖರೀದಿಸುತ್ತಿದ್ದೆ, ಪ್ರತಿ ಭಾನುವಾರ ಹಣ ಕೊಡುತ್ತಿದ್ದೆ, ಅದೇ ರೀತಿ ಮೊನ್ನೆ ಕರೆ ಮಾಡಿ ಕರೆಸಿಕೊಂಡು 7,000 ರೂಪಾಯಿ ಹಣ ಕೊಟ್ಟು ಕಳುಹಿಸಿದ್ದೆ, ಆ ನಂತರ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೇ ಅಂಜಿಕೆ ಇಲ್ಲದೆ ಹೇಳಿಕೆ ಕೊಟ್ಟಿದ್ದ. ಪೊಲೀಸರಿಗೆ ಆತನ ಮೇಲೆ ಅನುಮಾನವಿದ್ದರು. ಈತನ ಸಂಪರ್ಕದಲ್ಲಿ ಯಾರ್ಯಾರು ಇದ್ದಾರೆ ಅಂತ ತಿಳಿದುಕೊಳ್ಳಲಿಕ್ಕೆ ಸುಮ್ಮನೆ ಬಿಟ್ಟು ಕಳುಹಿಸಿದರು, ಆದರೆ ಆತನ ಮೊಬೈಲ್ ಕರೆಗಳ ಮೇಲೆ ನಿಗಾ ಇರಿಸಿದ್ದರು. ಆಗ ಅಲ್ಲಿ ಅವರಿಗೊಂದು ಸುಳಿವು ಸಿಕ್ಕಿತ್ತು. ಅಬೂಬ್ಕರ್ ಮೈ ತುಂಬ ಸಾಲ ಮಾಡಿಕೊಂಡಿದ್ದ. ಅನ್ವರ್ ಪಾಷಾ ಎಂಬುವನ ಹತ್ತಿರ 40,000 ರೂಪಾಯಿ ಸಾಲ ಮಾಡಿದ್ದ. ಆತ ಪದೇ ಪದೇ ಕರೆ ಮಾಡಿ ಸಾಲ ವಾಪಸ್ ಕೊಡುವಂತೆ ಪೀಡಿಸುತ್ತಿದ್ದ. ಹೀಗಾಗಿ ಪಾಂಡುರಂಗ ಪವಾರ್ ಕೊಲೆಯಾದ ಮಾರನೇ ದಿನ ಅನ್ವರ್ ಪಾಷನಿಗೆ ಕರೆ ಮಾಡಿ ಕರೆಸಿಕೊಂಡು 40,000 ಹಣವನ್ನು ಕೊಟ್ಟು ಕಳುಹಿಸಿದ್ದ. ಪೊಲೀಸರ ಕಣ್ಣು ಅರಳಿತ್ತು. ಯಾಕೆಂದರೆ ಮೈ ತುಂಬ ಸಾಲವಿದ್ದ ಅಬೂಬ್ಕರ್ ಬಳಿ ಅಷ್ಟು ದೊಡ್ಡ ಮೊತ್ತದ ಹಣ ಹೇಗೆ ಬಂತು? ಅದು ಪವಾರ್ ಕೊಲೆಯಾದ ಮಾರನೇ ದಿನವೇ ಪೊಲೀಸರಿಗೆ ಇಷ್ಟು ಸಾಕಿತ್ತು. ಹಂತಕ ಬೇರಾರವಲ್ಲ, ಅಬೂಬ್ಕರ್ ಅಂತ ಹೇಳಲಿಕ್ಕೆ ಅವರು ತಡ ಮಾಡಲಿಲ್ಲ. ಆತನನ್ನು ಎತ್ತಾಕಿಕೊಂಡು ಠಾಣೆಗೆ ಬಂದು ಸಮಾರುಬ್ಬುತ್ತಿದ್ದಂತೆ ಅಸಲಿ ಸತ್ಯವನ್ನು ಬಾಯಿಬಿಟ್ಟಿದ್ದ. ತಾನೇ ಕೊಲೆಗಾರ ಅಂತ ಒಪ್ಪಿಕೊಂಡಿದ್ದ, ಅಲ್ಲದೆ ತನಗೆ ಕೃತ್ಯಕ್ಕೆ ಸಹಕಾರ ನೀಡಿದವನ ಹೆಸರನ್ನು ಬಾಯಿಬಿಟ್ಟಿದ್ದ. ಆತನ ಹೆಸರು ಆರಿಫ್ ಪಾಷಾ. ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಯಿತು. ಆತನು ಎಲ್ಲವನ್ನು ಕಕ್ಕಿದ್ದ. ಅಸಲಿಗೆ ಅಬೂಬ್ಕರ್ನಿಗೆ ಮೈ ತುಂಬ ಸಲವಿತ್ತು. ಹಣ ವಾಪಸ್ ಮಾಡುವಂತೆ ಹಣ ಕೊಟ್ಟವರು ಪೀಡಿಸುತ್ತಿದ್ದರು. ಹೀಗಾಗಿ ಸಾಕಷ್ಟು ಜನರ ಬಳಿ ಸಾಲ ಕೇಳಿದ್ದ, ಯಾರೂ ಕೊಟ್ಟಿರಲಿಲ್ಲ. ಆಗ ಆತನ ಕಣ್ಣಿಗೆ ಬಿದ್ದವರು ಕೋಳಿ ಫಾರಂ ಮಾಲೀಕ ಪಾಂಡುರಂಗ ಪವಾರ್. ಅವರು ಚಿಕನ್ ಸೆಂಟರುಗಳಿಗೆ ವಾರವೆಲ್ಲ ಕೋಳಿ ಸರಬರಾಜು ಮಾಡಿ ಪ್ರತಿ ಭಾನುವಾರ ಹಣ ಪಡೆಯಲು ಬರುತ್ತಿದ್ದರು. ಹಾಗೆ ಎಲ್ಲ ಕಡೆ ಕಲೆಕ್ಷನ್ ಮುಗಿಸಿ ಕಡೆಯದಾಗಿ ಅಬೂಬ್ಕರ್ನ ಅಂಗಡಿ ಬಳಿ ಬರುತ್ತಿದ್ದರು. ಆತನು ವಾರದ ಬಾಕಿ ಹಣ ಕೊಡಬೇಕಿತ್ತಲ್ಲ, ಹಾಗೆ ಬಂದಾಗಲೆಲ್ಲ ಅವರ ಬಳಿ ಲಕ್ಷಗಟ್ಟಲೆ ಹಣವಿರುತ್ತಿತ್ತು. ಅದನ್ನು ನೋಡಿ ಅಬೂಬ್ಕರ್ನ ಕಣ್ಣು ಅರಳಿತ್ತು. ಆತ ಒಮ್ಮೆ ಪವಾರ್ ಬಳಿ ಹಣವನ್ನು ಕೇಳಿದ್ದ, ಆದರೆ ಹಣದ ವಿಷಯದಲ್ಲಿ ಪವಾರ್ ಕಟ್ಟುನಿಟ್ಟಿನ ಮನುಷ್ಯ, ಹೀಗಾಗಿ ಸದ್ಯಕ್ಕೆ ನನ್ನ ಬಳಿ ಹಣವಿಲ್ಲ ಅಂತೇಳಿ ಸಾಗ ಹಾಕಿದ್ದ. ಆದರೆ ಏನಾದರೂ ಮಾಡಿ ಪವಾರ್ ಬಳಿ ಹಣ ಲಪಟಾಯಿಸಬೇಕು ಅಂತ ನಿರ್ಧರಿಸಿಬಿಟ್ಟಿದ್ದ. ಅದಕ್ಕೆ ಗೆಳೆಯ ಆರಿಫ್ ಪಾಷನ ಸಹಾಯ ಪಡೆದು ಪವಾರ್ ಕತೆ ಮುಗಿಸಲು ಸಂತು ರೂಪಿಸಿಬಿಟ್ಟಿದ್ದ. ಅದರಂತೆ 25ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಯ ಹೊತ್ತಿಗೆ ಕೋಳಿ ತೆಗೆದುಕೊಂಡ, ಬಾಕಿ ಹಣ ಕೊಡುವುದಾಗಿ ಹೇಳಿ ಫೋನ್ ಮಾಡಿ ತನ್ನ ಚಿಕನ್ ಸೆಂಟರ್ಗೆ ಕರೆಸಿಕೊಂಡ. ಅದರಂತೆ 7,000 ರೂಪಾಯಿ ಹಣವನ್ನು ನೀಡಿದ್ದ. ಪವಾರ್ ಹಣವನ್ನು ಎಣಿಸುತ್ತಿದ್ದಂತೆ ಹಿಂದಿನಿಂದ ಅಬೂಬ್ಕರ್ ಅವರ ತಲೆಗೆ ರಾಡ್ನಿಂದ ಬಲವಾಗಿ ಹೊಡೆದು ಅವರು ಏನಾಗುತ್ತಿದೆ ಅಂತ ನೋಡಲು ತಿರುಗುತ್ತಿದ್ದಂತೆ ಮತ್ತೆರಡು ಬಲವಾದ ಹೊಡೆತ ಅವರ ತಲೆಗೆ ಬಿದ್ದಿತ್ತು. ಅವರು ಒದ್ದಾಡುತ್ತಾ ರಕ್ತದ ಮಡುವಿನಲ್ಲಿ ನೆರೆಕುರಿದರು. ಅಷ್ಟೇ, ಅಬೂಬ್ಕರ್ ಚಿಕನ್ ಕತ್ತರಿಸುವ ಮಚ್ಚಿನಿಂದ ಪವಾರ್ರ ಕೊರಳು ಸಿಗಿದು ಕೊಂದುಬಿಟ್ಟ. ಮತ್ತು ಅದ್ಯಾವ ಸಿಟ್ಟಿನಿಗೂ ಸಿಕ್ಕ ಸಿಕ್ಕಲ್ಲಿ ಕೊಚ್ಚಿ ಹಾಕಿದ್ದ. ಅಲ್ಲಿಗೆ ಪಾಂಡುರಂಗ ಪವಾರ್ನ ಕತೆ ಮುಗಿದು ಹೋಗಿತ್ತು. ಇದೆಲ್ಲ ಕೃತ್ಯ ಚಿಕನ್ ಸೆಂಟರ್ ಒಳಗೆ ಸತ್ತಿಲ್ಲದಂತೆ ನಡೆಯುತ್ತಿದ್ದರೆ ಆರಿಫ್ ಪಾಷಾ ಯಾರಾದರೂ ಬಂದು ನೋಡಿಬಿಟ್ಟಾರು ಅಂತ ಹೊರಗೆ ನಿಂತು ಕಾಯುತ್ತಿದ್ದ. ಕೊಲೆ ಮಾಡಿದ ಹಂತಕ ಅಬೂಬ್ಕರ್ ಪಾಂಡುರಂಗ ಪವಾರ್ ಬಳಿ ಇದ್ದ ಬ್ಯಾಗ್ನಲ್ಲಿದ್ದ 54,000 ರೂಪಾಯಿ ತೆಗೆದುಕೊಂಡು ಆರಿಫ್ ಪಾಷನ ಜೊತೆ ಸೇರಿ ಶವವನ್ನು ಅವರದ್ದೇ ಕಾರಿಗೆ ಹಾಕಿಕೊಂಡು ಏನು ಮಾಡಬೇಕೆಂದು ತೋಚದೆ ಹುಬ್ಬಳ್ಳಿ ನಗರವೆಲ್ಲ ಸುತ್ತಿ ಕಡೆಯದಾಗಿ ಕಬ್ಬೂರು ಬೈಪಾಸ್ ರಸ್ತೆಯ ಬಳಿಯ ಲೇಔಟ್ನಲ್ಲಿ ಕಾರು ನಿಲ್ಲಿಸಿ ಅಲ್ಲಿಂದ ಪರಾರಿಯಾಗಿದ್ದರು. ಅಬೂಬ್ಕರ್ ಮಾರನೇ ದಿನ ಅನ್ವರ್ ಪಾಷನಿಗೆ 40,000 ಹಣ ಕೊಟ್ಟು ತನಗೇನು ಗೊತ್ತೇ ಇಲ್ಲವೆಂಬಂತೆ ಆರಾಮಾಗಿ ಚಿಕನ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ. ಪೊಲೀಸರು ಆತನ ಕೊರಳ ಪಟ್ಟಿ ಹಿಡಿದು ಎಳೆತಂದು ಜಾಡಿಸಿ ಒದೆಯುತ್ತಿದ್ದಂತೆ ಎಲ್ಲವನ್ನು ಒಪ್ಪಿಕೊಂಡಿದ್ದ. ಸದ್ಯಕ್ಕೆ ಆರಿಫ್ ಪಾಷನ ಸಮೇತ ಜೈಲು ಸೇರಿದ್ದಾನೆ. ಆದರೆ ಪಾಂಡುರಂಗ ಪವಾರ್ ಮಾಡಿದ್ದ ತಪ್ಪಾದರೂ ಏನು, ಹಣ ಸಂಪಾದನೆ ಮಾಡಿದ್ದೇ ತಪ್ಪ. ಅಷ್ಟಕ್ಕೆ ಇಷ್ಟು ಬರ್ಬರವಾಗಿ ಕೊಲೆಯಾಗಬೇಕಿತ್ತ? ಎಲ್ಲ ವಿಧಿಲಿಖಿತ.